जनपद गीत नोड़ी ಪ್ರದರ್ಶನಗಳು ಆಕರ್ಷಕವಾಗಿದ್ದವು
ಮಹೇಶ್ವರಿ ದೇವಿ ನೋಡಿ ತುಂಬಾ ಸಂತೋಷವಾಯಿತು. ಸಂಜೆ ನೋಡಿದ ಪಂಜಿನ ಕವಾಯತು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ಏನಾಯ್ತು ಸಂಜೆ ಇವರು ಏನ್ ಬರ್ತಿದ್ದಾರೆ ಲೆಟರ್ ಅಲ್ಲಿ, ನಾವು ಇವಾಗ ದಸರಾ ರಜೆ ಬಂದಿತ್ತು, ದಸರಾ ರಜೆಯಲ್ಲಿ ಅಜ್ಜ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರು, ಮೈಸೂರಿಗೆ. ಮೈಸೂರು, ಮೈಸೂರಿನಲ್ಲೇ ತಾನೇ ದಸರಾ ನಡೆಯೋದು. ಸೊ ಮೈಸೂರಿನಲ್ಲಿ ದಸರಾ ಉತ್ಸವಕ್ಕೆ ಅವರ ಅಜ್ಜ ಉಲ್ಲಾಸ ರಾಜ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ದಸರಾ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳು ಇರ್ತವೆ. ಅಂದ್ರೆ ಸ್ತಬ್ಧ ಚಿತ್ರಗಳು ಅಂದ್ರೆ ಎಲ್ಲಾ ಊರಿಂದು, ಅಂದ್ರೆ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ, ಹಾಗೆ ಬೀದರ್, ಗದಗ, ಚಿಕ್ಕಮಗಳೂರು, ಈ ತರ ಎಲ್ಲ ಜಿಲ್ಲೆಗಳಿದಾವಲ್ಲ, ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಅವರು ಸ್ತಬ್ಧ ಚಿತ್ರಗಳನ್ನ, ದೊಡ್ಡ ದೊಡ್ಡದಾದಂತಹ ಚಿತ್ರಗಳನ್ನ ಮೆರವಣಿಗೆ ಮಾಡಿಕೊಂಡು ಬರ್ತಾ ಇರ್ತಾರೆ. ಅದನ್ನ ನೋಡಿದೆ. ಹಾಗೆ ಕಲಾ ತಂಡಗಳು ಪ್ರದರ್ಶನ ಮಾಡ್ತಾ ಇದ್ವು, ಆಕರ್ಷಕವಾಗಿದ್ದವು. ಅಂದ್ರೆ ಇವಾಗ ನೀವು ನೋಡಿರ್ಬೋದು ಕಲಾ ತಂಡಗಳಂದ್ರೆ ಡೊಳ್ಳು ಕುಣಿತ ಮಾಡೋರಿರ್ತಾರೆ, ಮರಗಾಲು ಕುಣಿತವನ್ನ ಮಾಡ್ತಿರ್ತಾರೆ, ಹೀಗೆ ಯಕ್ಷಗಾನ ಈ ತರದ್ದೆಲ್ಲ ಡ್ರೆಸ್ಗಳನ್ನ, ವೇಷಭೂಷಣಗಳನ್ನ ಹಾಕೊಂಡು ಅವ್ರು ಏನ್ ಮಾಡ್ತಿರ್ತಾರೆ, ಕಲಾ ತಂಡಗಳು ಕೂಡ ಅವರು ಮೆರವಣಿಗೆ ಹೋಗ್ತಾ ಇರ್ತಾರೆ. ಅವೆಲ್ಲ ಏನಾಗ್ತಿದ್ವು, ಆಕರ್ಷಣೀಯವಾಗಿದ್ವು ಅಂತ ಹೇಳ್ತಿದ್ದಾರೆ. ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬಾ ಸಂತೋಷವಾಯಿತು. ಸಂಜೆ ನೋಡಿದ ಪಂಜಿನ ಕವಾಯತು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ಏನ್ ಮಾಡಿದ್ರೆ ಆನೆ ಮೇಲೆ ಅಂಬಾರಿಯನ್ನು ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ ಚಾಮುಂಡೇಶ್ವರಿ ದೇವಿ, ಅದರಲ್ಲಿ ಅಂಬಾರಿಯಲ್ಲಿ ಇರುತ್ತೆ. ಅದನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಸಂಜೆ ನೋಡಿದ ಪಂಜಿನ ಕವಾಯತು, ಸಂಜೆ ಏನಿರುತ್ತೆ ಇದೆಲ್ಲ ಮುಗಿದ್ಮೇಲೆ ಸಂಜೆ ಪಂಜಿನ ಕವಾಯತು ಅಂತ ಪೊಲೀಸ್ ಪಡೆಗಳು ಸೇರಿ ಏನ್ ಮಾಡ್ತಿರ್ತವೆ, ಪಂಜನ್ನ ಹಿಡ್ಕೊಂಡು ಬೆಂಕಿಯಲ್ಲಿ, ಬೆಂಕಿನ ಸುತ್ತಿರ್ತಾರಲ್ವಾ ಅದಕ್ಕೆ ಒಂದು ಕೋಲಿಗೆ, ಅದನ್ನ ಪಂಜು ಅಂತ ಕರೀತಾರೆ. ಅದರಲ್ಲಿ ಏನ್ ಮಾಡ್ತಿರ್ತಾರೆ, ಆಕರ್ಷಣೀಯವಾಗಿ ಲೆಟರ್ಸ್ಗಳನ್ನ, ಅಂದ್ರೆ ಅಕ್ಷರಗಳನ್ನ, ಈಗ ದಸರಾ, ಮೈಸೂರು ಈ ತರ ಅಕ್ಷರಗಳು ಬರುವಂತೆ ಇವರೇ ಪೊಲೀಸ್ಗಳು ಏನ್ ಮಾಡ್ತಿರ್ತಾರೆ, ಪೊಲೀಸರು ಹಾಗೆ ಆರ್ಮಿ ಇವರೆಲ್ಲ ಸೇರ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಅಕ್ಷರಗಳು ಕಾಣುವಂತೆ ಮಾಡ್ತಿರ್ತಾರೆ. ಅದು ತುಂಬಾ ಆಕರ್ಷಣೀಯವಾಗಿತ್ತು, ತುಂಬಾ ಚೆನ್ನಾಗಿತ್ತು, ಕಣ್ಣಿಗೆ ಕಟ್ಟಿದಂತಿದೆ ಅದನ್ನ ನೋಡಿದ್ದು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಏನೇನೆಲ್ಲ ನೋಡಿದ್ರು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಓಕೆ, ಹೇಗೆ ಪತ್ರ ಬರೆಯೋದು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ. ಫಸ್ಟ್ಗೆ ನಾವು ಏನನ್ನ ಲೈನ್ಸ್ಗಳನ್ನ ಬರಿಬೇಕು ಚಿಕ್ಕವರಾದ್ರೆ ದೊಡ್ಡವರಿಗೆ ಅನ್ನೋದು ನಿಮಗೆ ಗೊತ್ತಾಯ್ತು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೋಮ್ವರ್ಕ್ ಇರುತ್ತೆ, ನೀವು ಹೋಮ್ವರ್ಕ್ನ ಮಾಡಿ ನಿಮಗೆ ಸಬ್ಮಿಟ್ ಮಾಡಬೇಕು. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.